ಸರ್ಕಾರದ ಹುದ್ದೆಯಲ್ಲಿದ್ದೀವಿ, ಅದು ಕೊಟ್ಟ ಅಧಿಕಾರ ಚಲಾಯಿಸ್ತಾ ಇದ್ದೀನಿ. ವೈಯಕ್ತಿಕ ಸ್ತರದಲ್ಲಿ ತುಲನೆ ಮಾಡಿ ನಿರ್ಧಾರ ತಗೋಬಾರ್ದು. ರೆಡ್ಡಿ ಅಲ್ಲಿಗೆ ಎಳಿತಾ ಇದ್ದಾನೆ, ಅನ್ಯಾಯದಲ್ಲಿದ್ದಾನೆ. ನ್ಯಾಯ ಮಾಡಕ್ ಬಂದವರಲ್ಲ ಅವನ ಶತ್ರು. ನ್ಯಾಯದಲ್ಲಿ ನಮ್ಮನ್ನ ನಿವಾರಿಸೋಕ್ಕಾಗಲ್ಲ, ಅದೇ ಅನ್ಯಾಯದ ದಾರಿ. ಸುದ್ದಿ ಇದೆ ಸಣ್ಣಗೆ, ರೆಡ್ಡಿಗೆ ಪರಿಚಯದವನು ಗುಂಡಣ್ಣ ಅಂತಿದ್ದಾನೆ. ಅರ್ಧ ಪಾಲಿಟಿಕ್ಸು, ಅರ್ಧ ಸ್ಟೂಡೆಂಟ್ ಯೂನಿಯನ್. ಪ್ರೊಫೆಸರ್ ಮನೆಯಲ್ಲಿ ಗಲಾಟೆ ಮಾಡಿದ್ದಾನೆ. ಸರಿ, ಪ್ರೊಫೆಸರು ದಾಖಲೆಗಳ ಕಾಪಿ ನಿಮಗೆ ತಂದುಕೊಟ್ಟಿದ್ದು, ಅದಕ್ಕೆ ಅವ್ರ ಮೇಲೆ ಕೋಪ. ತೀರಿಸ್ಲಿ, ಶ್ರುತಿ ಹೆಸರು ಯಾಕೆ? ಕೇಸ್ ಫೈಲ್ ಮಾಡಿರೋದು ಕೃಷ್ಣಕುಮಾರ್, ಶ್ರುತಿ ತಂದೆ. ಮೂಲ ನಾನು, ಶ್ರುತಿ ಚಿಕ್ಕಮ್ಮ. ಅವಳನ್ನು ಮುಟ್ಟಿದ್ರೆ ಎಲ್ಲರನ್ನೂ ಮುಟ್ಟದ ಹಾಗೆ. ಸಣ್ಣವರು, ಪ್ರೊಫೆಷನಲ್ ಮತ್ತು ಪರ್ಸನಲ್ ಲೈಫ್ ಮಿಕ್ಸ್ ಆಗತ್ತೆ. ಹೊಲಸು ಮೇಡಮ್, ಒಳ್ಳೆ ಬದುಕು ಬದುಕೋರ ಬಗ್ಗೆ ಕೆಟ್ಟ ಕತೆಗಳು ಹೇಳೋದು ಸುಖ, ಕೇಳೋದು ಸುಖ. ಕೈನಲ್ಲಿ ಹೊಲಸಿದೆ. ಮನುಷ್ಯ ಯಾವತ್ತೂ ಒರೆಸೋದಕ್ಕೆ ಹುಡುಕೋದು ಸ್ವಚ್ಛವಾಗಿರೋದೆ. ಶ್ರುತಿ ಹತ್ರ ಮಾತಾಡ್ತೀನಿ. ಹೇಳಿ, ಪ್ರೊಫೆಸರ್ ಜೊತೆ ಅಷ್ಟು ಕಮ್ಯುನಿಕೇಷನ್ ಬೇಡ. ಅಂದರೆ? ಪ್ರೊಫೆಸರ್ಗೆ ಮಕ್ಕಳಿಲ್ಲ, ಅವ್ರಿಗೆ ಎಲ್ಲ ಸ್ಟೂಡೆಂಟ್ಸು ಮಕ್ಕಳೇ. ಪುರ್ಸೊತ್ತಾಗಿದ್ದಾರೆ, ಒಟ್ಟಿಗೆ ಸುತ್ತಿರ್ಬೋದು, ಹರಟೆ ಹೊಡೆದಿರ್ಬೋದು, ಒಟ್ಟಿಗೆ ಕೂತು ಊಟ ಮಾಡಿರ್ಬೋದು. ಅವ್ರಿಗೆ ರೆಡ್ಡಿ ಶತ್ರು, ಅವ್ರನ್ನ ನಿವಾರಿಸೋಕ್ಕೆ ಇವಳು ಉಪಯೋಗ ಆಗ್ಬೋದು. ನಿಮಗಂತೂ ಇದು ಕೆಲಸ ಮಾಡಲೇಬೇಕು. ನಂದು ಅಷ್ಟೆ, ಕೃಷ್ಣಕುಮಾರ್ಗೆ ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು ಪ್ರೊಫೆಸರು, ರೆಡ್ಡಿ ಮೇಲೆ ದ್ವೇಷ ಇದೆ, ತೀರಿಸ್ಲಿ. ಮಧ್ಯಕ್ಕೆ ಶ್ರುತಿ ಯಾಕಲ್ವಾ? ಇದು ಯಾವುದೋ ಗಬ್ಬು ಕತೆ ಭಾಗವಾಗಿ ಅವಳು ಯಾಕೆ ಕೊಳಿಬೇಕು? ಮದುವೆ ಮಾಡಿಕೊಂಡು ಮುಂದೆ ಸುಂದರವಾಗಿ ಬದುಕಬೇಕಾದ ಮಗು. ಮಾತಾಡ್ತೀನಿ ನಾನು. ಪದ್ಮನಾಭಯ್ಯ, ಆರೋ ದೀಪ ಉರಿಯೋದು ಜೋರು. ಕುಣಿತಿದ್ದಾನೆ ರೆಡ್ಡಿ, ಆರಿಸೋದು ಸುಲಭ ಆಗಬಹುದಾ? ಹುದ್ದೆಯಲ್ಲಿದ್ದೀನಿ, ಜವಾಬ್ದಾರಿಗಳಿವೆ, ಕಾನೂನಿನ ಪರಿಧಿಯಲ್ಲೇ ಉತ್ತರ ಹುಡುಕ್ಬೇಕು. ಸಾಧ್ಯ ಆಗತ್ತೆ ಅಂತೀರಾ? ಬೇಡ ಬೇಡ ಅಂದ್ರೂ ಇದು ಪರ್ಸ್ನಲ್ ಆಗ್ತದೆ. ಅನ್ಯಾಯಕ್ಕೆ ನಿಂತವನು ಎಲ್ಲವನ್ನು ವೈಯಕ್ತಿಕ ಸ್ತರದಲ್ಲಿ ನೋಡೋದಾದ್ರೆ ನ್ಯಾಯಕ್ಕೆ ನಿಂತವನು ಯಾಕೆ ನೋಡಬಾರ್ದು? ಈ ತಿಂಗಳು ಆಗೋಗ್ಲಿ. ವಿಚಾರಿಸ್ತಾವ್ರೆ ಕಾಲೇಜ್ನಾಗ ಶ್ರುತಿ ವಿಷಯ ದಿಟ್ಟವೋ ಅಲ್ವೋ ಅಂತ. ನನ್ನ ಕಡಿಕೆ ಇದ್ದಿದ್ರೆ ಇಲ್ಲೇ ಬಂದು ಕೇಳ್ತಾ ಇದ್ದ. ಇಲ್ಲಿಗೆ ಪದ್ಮನಾಭಯ್ಯನ ನಂಬಕ್ಕಾಗದು ಅಂತೀಯ? ಸರ್ಕಾರದ ಮನುಷ್ಯ, ಚಳಿಗೆ ಬಯಲು, ಬಿಸಿಲಿಗೆ ಬೆಟ್ಟ. ಇನಾಗ್ರೇಷನ್ ಮಾಡಿ ಏನು ತೊಂದರೆ ಇಲ್ಲ ಅಂದ? ಬಂದು ಹೋದ್ರಲ್ಲ ಮೇಡಮ್ಮು, ಪಂಚನ್ ಆಗದೆ ಖರ್ಚು ಕೇಳ್ತಾರೆ ಅಷ್ಟೇ ಅಂದ. ಬಂತಲ್ಲ ಕೋರ್ಟಿಂದ ನೋಟಿಸು, ಎಲ್ಲಿ ಮುಗೀತು? ಅದು ಬೇರೆ ಕಾನೂನು, ಆದಾಯ ತೆರಿಗೆ ಅಲ್ರ? ಬೇರೆ ಕಾನೂನಲ್ಲೇ ಬಡಿತಾ ಇರೋರು, ಇನ್ನು ಅವ್ರದ್ದೇ ಕಾನೂನು ಆದಾಯ ತೆರಿಗೆ, ಅದರಲ್ಲಿ ಬಿಡ್ತಾರಾ? ಬಿಡೋಕ್ಕಿಲ್ಲ ಅಂತೀರಾ? ಖಂಡಿತ ಬಿಡಲ್ಲ. ಬೇರೆ ಕಾನೂನಲ್ಲಿ ಸಿಕ್ಕಾಕ್ಸಿ ಏಳದಾಡಿ ಮೆತ್ತಗೆ ಮಾಡ್ತಾರೆ, ಈ ಕಾನೂನಲ್ಲಿ ಬಡ್ದು ಮುಗಿಸ್ತಾರೆ. ಶ್ರುತಿ ಇದು ಶುರು ಮಾಡಿವ್ನಿ ಮೇಡಮ್ಗಿದು ಪರ್ಸ್ನಲ್ಲು, ತಿರ್ಗಲಾಟಿಯಾಗಿ ಅಪಿಸಿಯಲ್ಲೂ ಮೆತ್ತಗಾದ. ಶ್ರುತಿನ ಹಾಸ್ಟೆಲ್ ಬಿಡಿಸ್ತಾರೆ, ಕೆಲಸ ಬಿಡಿಸ್ತಾರೆ, ಅಲ್ಲಿಗೆ ಆ ಪ್ರಾಬ್ಲಮ್ ಮುಗೀತು. ಪ್ರೊಫೆಸರ್ಗೆ ನಿಮ್ಮ ಬಗ್ಗೆ ದ್ವೇಷ ಇದೆ, ಅವ್ರ ಜಪ್ತಿಗೆ ನೀವು ಕಾರಣ ಅಂತ ಅವ್ರ ಕಡೆ ಸೇರ್ಕೊಂಡಿದ್ದಾರೆ, ವಿಚಾರಿಸಿ ಮಾತಾಡ್ತಾರೆ. ಶ್ರುತಿ ಮದುವೆ ಮುರಿಯಿತು, ಅವ್ರ ಅಪ್ಪ ತಿರುಗಿ ಬಿದ್ದಿದ್ದಾನೆ. ಸದಾನಂದ ಹಡುಗು ಮುಳುಗಿಸೋ ಚೈತನ್ಯ ಇರೋ ಮನುಷ್ಯ, ಅವರು ಅಲ್ಲೇ. ಗುಂಪಾಗ್ತಾವ್ರೆ ಮೇಡಮ್ಗೆ ಕೆಲಸದ ಹುಚ್ಚು, ನ್ಯಾಯ ಮಾಡೋ ಗರ್ವ, ಈಗ ನಿಮ್ಮ ಮೇಲೆ ದ್ವೇಷ, ಬಿಡ್ತಾರಾ? ಬಿಡಕ್ಕಿಲ್ಲ. ಇನ್ನು ಪದ್ಮನಾಭಯ್ಯನು ಆ ಕಡೆ ಸೇರ್ಕೊಂಡ್ರೆ? ಅವರೇನು ಹೇಳಿದ್ರು, ನಿಮ್ಮ ಕೇಸ್ ಆಗಲ್ಲ, ಇನಾಗ್ರೇಷನ್ ಮಾಡಿ ಅಂತ. ಮೇಡಮ್ ತಲೆಯಲ್ಲಿರೋದೆಲ್ಲ ತನಗೆ ಗೊತ್ತಿದೆ ಅನ್ನೋ ಹಾಗೆ. ಹೂನ್ರ, ಅಲ್ಲಿಗೆ ಈ ಕೇಸ್ ಹಾಕೋದು ಗೊತ್ತಿರಲೇಬೇಕಲ್ವಾ? ಗೊತ್ತಿಲ್ಲ ಅಂದರೆ ಅವನು ಹೇಳ್ತಿರೋದೆಲ್ಲ ಸುಳ್ಳು, ಗೊತ್ತಿದ್ದು ನಿಮಗೆ ಹೇಳಿಲ್ಲ ಅಂದರೆ ಮೋಸ. ಎರಡಲ್ಲಿ ಒಂದು ಇರಲೇಬೇಕಲ್ವಾ? ಅನುಮಾನಕಾಸ್ಪದ ಐತೆ. ಶಾಂತಿ ಪರ್ವ ಮುಗೀತು, ಇನ್ನು ಯುದ್ಧ ಪರ್ವ ಶುರುವಾಯಿತು ಅಂತೀರಾ?
ಖಂಡಿತ ಶುರುವಾಗಿದೆ. ಸುಮ್ಮನೆ ಶಾಸ್ತ್ರಕ್ಕೆ ಪದ್ಮನಾಭಯ್ಯನ ಮುಂದಕ್ಕೆ ಬಿಟ್ಟಿದ್ದಾರೆ. ಅವನು ಬಿಳಿ ಬಾವುಟ ಇಟ್ಕೊಂಡು ನಿಲ್ತಾನೆ. ನಾನು ಶಸ್ತ್ರ ಕೆಳಗೆ ಕುಂತ್ರೆ ಬಾಣ ಇಂಗ್ಲಿಂದ ಬರ್ತದೆ ಅಂತೀರ? ಖಂಡಿತ ಬರುತ್ತೆ. ಯೋಚನೆ ಮಾಡಿ, ಈಗ ಈ ಕೇಸ್ ನಡೀತಾ ಇದೆ, ನಿಮ್ಮ ಸಂಸ್ಥೆಗಳ ವ್ಯವಹಾರ ಸರಿ ಇಲ್ಲ ಅಂತ ನಡೆಯುತ್ತೆ. ಒಂದು ಎರಡು ಮೂರು ವರ್ಷ ಪ್ರೂವ್ ಆದರೆ ಸಂಸ್ಥೆಗಳ ಮೇಲೆ ನಿಮ್ಮ ಹಿಡಿತ ತಪ್ಪುತ್ತೆ. ಅಷ್ಟು ಆದಾಯ ಕೈಬಿಟ್ಟ ಹಾಗೆ ಆ ಕಡೆಯಿಂದ ಆದಾಯ ತೆರಿಗೆ ಬಿದ್ದರೆ ಇರೋದು ಕೊಚ್ಕೊಂಡು ಹೋಗುತ್ತೆ, ಬರೋದು ನಿಲ್ಲುತ್ತೆ. ಅಪ್ಪಜಪ್ಪ ತಗೊಳ್ಳ ಪದ್ಮನಾಭಯ್ಯಂಗನ್ನು, ಅವನಿನ್ನೂ ಇಲ್ಲಿ ಬರೋದ್ ಬೇಡ. ಹಾಗಲ್ಲ, ಅದು ಯಾಕೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಯುದ್ಧ ಕಾಲ, ಯಾರನ್ನು ಎದುರಾಕೋಬಾರ್ದು. ಅವನು ಬರೋದು ಬರಲಿ, ಹೇಳೋದು ಹೇಳಿ, ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು, ಅವನಿಗೆ ಎಷ್ಟು ಹೇಳಬೇಕು ಎಷ್ಟು ಬಿಡಬೇಕು ಅನ್ನೋದು ಅವನು ಯಾವ ಕಡೆ ಅನ್ನೋದು ಕನ್ಫರ್ಮ್ ಆದಮೇಲೆ. ಅದನ್ನು ನನಗೆ ಬಿಡಿ. ತಪ್ಪಲ್ಲ, ಅತೃಪ್ತರಿಗೆಲ್ಲ ಸಂಯಮ ಇರಲ್ಲ ಅಂತಲ್ಲ, ಮನುಷ್ಯ ಮನುಷ್ಯ ಸಂಬಂಧ ಗುರುತಿಸ್ಕೊಳ್ಳೋದೆ ಕಷ್ಟ ನೋವುಗಳ ಚರ್ಚೆನಲ್ಲಿ ಮತ್ತು ಅದನ್ನು ಹಂಚ್ಕೊಳ್ಳೋದ್ರಲ್ಲಿ. ಹಗಲು ಸುಲಭ ಆಂಟಿ, ರಾತ್ರಿ ಕಷ್ಟ. ಅಮ್ಮನ ಸೆರಗಲ್ಲೇ ಬೆಳೆದದ್ದು, ಒಬ್ಳೆ ಇದ್ದು ಅಭ್ಯಾಸ ಇಲ್ಲ. ಬಣ್ಣಗುಟ್ಟತ್ತೆ ಹಾಸ್ಪಿಟಲ್ ರೂಮ್, ಕೆಟ್ಟ ಬಣ್ಣ ಹಾಕದ್ ಎಷ್ಟು ದಿವಸ ಆಯ್ತು. ಖಾಲಿ ಖಾಲಿ ಒಬ್ಳೆ ಕೂರೋದು ಬೋರು. ಇದ್ದೆ ನಾನು ಹಾಸ್ಟೆಲ್ನಲ್ಲಿ 8 ವರ್ಷ, ಹೋಗಿ ಇನ್ನೂ 15 ದಿವಸ ಆಗಿಲ್ಲ. ಹೇಳ್ತಿದ್ದ ಹಾಗೆ ಮೊದಲು ಮನಸ್ಸಿಗೆ ಬರೋದು ಕೆಟ್ಟ ಕ್ಯಾಂಟೀನ್, ಅದೇ ರುಚಿ ಇಲ್ಲ ತಿಂಡಿಗಳು. ಮನೇಲಿದ್ದಾಗ ಒಮ್ಮೊಮ್ಮೆ ಅಲ್ಲಿಗೆ ಹೋಗ್ತಿದ್ದೆ, ರುಚಿ ಅನಿಸೋದು ಎಲ್ಲ ಹಾಗೆ. ಕಳ್ಕೊಂಡದ್ದಕ್ಕೆ ಬೆಲೆ ಬರೋದು. ತಿಂಡಿ ತಿಂದು ಮುಗಿದ ಮೇಲೆ ಕಾಲೇಜು ಲೈಬ್ರರಿ, ಸಂಜೆವರೆಗೂ ಹೇಗೋ ಕಳೀತೀನಿ. ಸಂಜೆ ಆಗ್ತಿದ್ದ ಹಾಗೆ ಎಲ್ಲ ಖಾಲಿ, ಒಬ್ಳೆ. ಅದಕ್ಕೆ ಪ್ರೊಫೆಸರ್ ಉತ್ತರಾನ ಏನು? ಅದಕ್ಕೆ ಪ್ರೊಫೆಸರ್ ಉತ್ತರಾನ ಅಂದೆ. ಅರ್ಥ ಆಗಲಿಲ್ಲ ನನಗೆ. ಇದರಲ್ಲಿ ಅರ್ಥ ಆಗೋದೇನಿದೆ? ಇದೇ ಥರದ ಹಾಸ್ಟೆಲ್, ಉಸಿರು ಕಟ್ಸೋದು, ಮಾತಿಗೆ ಯಾರಾದರೂ ಸಿಕ್ಕರೆ ಸಾಕು ಅನಿಸೋದು, ಆ ಏಕತಾನತೆ ಒಡೆಯೋಕ್ಕೆ ಜನಗಳ ಸಾಮೀಪ್ಯ ಹುಡ್ಕೋದು ನಮಗೆ ಅವಶ್ಯಕತೆ. ಅವ್ರುಗಳು ಹೇಳಿದ್ದೆಲ್ಲ ಚಂದ. ಅವರೊಟ್ಟಿಗೆ ಸುತ್ತಾಡೋದು ಜಾಸ್ತಿ ಆಗಿದೆಯಾ? ಪರಿಚಯ ಇರೋದು ಅವರೊಬ್ಬಳೆ, ಅಪ್ಪನ ವಯಸ್ಸು, ಬೆಳಿಗ್ಗೆ ಸಿಗ್ತಾರೆ. ಇಬ್ಬರದ್ದು ಸಬ್ಜೆಕ್ಟ್ ಬೇರೆ ಬೇರೆ, ಅಲ್ಲಿ ಮಾತಾಡೋಕ್ಕೆ ವಿಷಯ ಇಲ್ಲ. ವೈಯಕ್ತಿಕ ವಿಷಯಗಳ ಕಡೆಗೆ ಮಾತು ಹೊರಳತ್ತೆ. ನನ್ನ ಬಗ್ಗೆ ಹೇಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಅವ್ರವ್ರ ಬದುಕಿನ ಬಗ್ಗೆ ಹೇಳ್ಕೊತಾರೆ. ಹ್ಞೂ, ಬದುಕಿನ ಬಗ್ಗೆ ಹೇಳ್ಕೊತಾರೆ, ಅದರಲ್ಲೇನಿದೆ? ಮನುಷ್ಯನಿಗೆ ಮಕ್ಕಳಿಲ್ಲ, ಅಲ್ಲೇನೋ ನೋವಿದೆ, ಮೋಸ ಆಗಿದೆ ಅನ್ನೋಕ್ಕೆ. ನೆಂಟರಿಲ್ಲ, ಇಷ್ಟರಿಲ್ಲ, ಆಸ್ತಿ ಇಲ್ಲ. ಅಲ್ಲಿಗೆ ಚರ್ಚೆಗಿರೋದು ಒಂದೇ ವಸ್ತು, ಹೆಂಡತಿ. ಇವ್ರು ಓದಿದ್ದಾರೆ, ಆಕೆ ಓದಿಲ್ಲ. ಇವರ ಭಾವನಾ ಲೋಕದಲ್ಲಿ ಅವರಿಗೆ ಅಸ್ತಿತ್ವನೇ ಇಲ್ಲ.
ಅಲ್ಲಿಗೆ ಮನೆಯಲ್ಲಿ ಯಜಮಾನರು ಮೌನ. ಬದುಕಿನ ಬಗ್ಗೆ ವಿಶ್ಲೇಷಣೆ ನಡೆಸೋದಿದ್ರೆ ಅದು ಹೊರಗೆ ಆಗಬೇಕು. ಇಷ್ಟು ದಿನ ಮನೆ ಪಾಠ ಇತ್ತು, ಗಾಣದಿತ್ತು, ಪುರುಸೋತಿರಲಿಲ್ಲ. ಈಗ ಬರೀ ಅದೇ ಮಾತಿಗೆ ಜನ ಬೇಕಿತ್ತು. ನೀನು ಸಿಕ್ಕದೆ ಹರಿತು ವಿಷಯ ಪ್ರವಾಹ. ತಪ್ಪು ಅಂತೀರ? ತಪ್ಪಲ್ಲ. ಅತೃಪ್ತರಿಗೆಲ್ಲ ಸಂಯಮ ಇರಲ್ಲ ಅಂತಲ್ಲ. ಮನುಷ್ಯ ಮನುಷ್ಯ ಸಂಬಂಧ ಗುರುತಿಸ್ಕೊಳ್ಳೋದೆ ಕಷ್ಟ ನೋವುಗಳ ಚರ್ಚೆನಲ್ಲಿ ಮತ್ತು ಅದನ್ನು ಹಂಚ್ಕೊಳ್ಳೋದ್ರಲ್ಲಿ. ನಿನಗೆ ಮಾತಿಗೆ ಜನ ಬೇಕು, ಅವ್ರಿಗೆ ಕೇಳೋಕೆ ಕಿವಿ ಬೇಕು. ಅಪ್ಪನ ಹುಡುಕ್ತಿದ್ದೆ, ಅವ್ರಿಗೆ ಮಕ್ಕಳಿಲ್ಲ. ಅಷ್ಟೇ ಆಂಟಿ ಗೊತ್ತು ನನಗೆ. ಅಲ್ಲಿಗೆ ಮುಗೀತಿಲ್ಲ. ಅದೂ ಗೊತ್ತು. ಸತ್ಯಗಳು ಸ್ಥಿರ, ಸುಳ್ಳುಗಳು ಕಥೆಗಳು ಸುತ್ತತ್ವೆ ಬೇಗ. ಅವುಗಳು ಹುಟ್ಟಿದ್ದೆ ಪ್ರಚಾರಕ್ಕೆ, ಈಗ ಸುತ್ತುತ್ತಿದೆ ಕಾಲೇಜ್ ಕ್ಯಾಂಪಸ್ನಲ್ಲಿ. ಹೆದ್ರಿದ್ಯಾ? ಮೊದಲು ಗೊತ್ತಾಗಲಿಲ್ಲ. ನಿಧಾನವಾಗಿ ಎಲ್ಲರೂ ನನ್ನ ನೋಡೋ ದೃಷ್ಟಿ ಬೇರೆನೇ ಇದೆ ಅನ್ಸೋಕೆ ಶುರುವಾಯಿತು. ಕಾಲೇಜ್ನಲ್ಲಿ ಎಲ್ಲರೂ ಆರಾಮಾಗಿ ಮಾತಾಡ್ಕೊಂಡು ಕೂತಿರ್ತಾರೆ, ನಾನು ಒಳಗೆ ಹೋಗ್ತಿದ್ದ ಹಾಗೆ ಸುಮ್ಮನಾಗ್ತಾರೆ. ಸ್ಟೂಡೆಂಟ್ಸ್ ಅಷ್ಟು ಚೆನ್ನಾಗಿ ಮಾತಾಡ್ಸೋರು, ಸ್ನೇಹಿತರ ಥರ ಇರೋರು. ಈಗ ಪಾಠದ ವಿಷಯ ಎಷ್ಟೋ ಅಷ್ಟೇ. ಸಣ್ಣದಾಗ ಭಯ ಆಗಿದೆ, ಎಲ್ಲ ನನ್ನೇ ನೋಡ್ತಿದ್ದಾರೆ, ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಲಗೇಜ್ ತಂದ್ಬಿಡು, ನಮ್ಮನೆಗೆ ಹೋಗೋಣ. ಸರಿ. ಸ್ವಲ್ಪ ದಿನ ಕಾಲೇಜ್ ಬೇಡ. ನೋಡು, ನಿನಗಿದು ಅನ್ಕಂಫರ್ಟಬಲ್ ಅನಿಸಿದೆ, ರಜಾ ಹಾಕು. ಯಾಕೆ ಹೀಗಾಗ್ತಿದೆ ಗೊತ್ತಿಲ್ವಾ ನಿನಗೆ? ಕೇಳಿದೆ ಪ್ರೊಫೆಸರ್ನ, ಸುದ್ದಿ ಹರಡ್ತಿದೆ ಅಂದರು. ಅರ್ಥ ಆಗ್ತಿಲ್ಲ ನನಗೆ. ಅರ್ಥವಾಗ್ತಿದೆ ನನಗೆ. ಯಾರೋ ಅವ್ರ ಮೇಲೆ ದ್ವೇಷ ಸಾಧಿಸ್ತಿದ್ದಾರೆ. ಇರೋದು ಪ್ರೊಫೆಸರ್ ಹುದ್ದೆ, ಸಂಭಾವಿತ ವದಂತಿಗಳು ಸಾಕು ಕೊಲ್ಲೋದಕ್ಕೆ. ನನ್ನ ಹೆಸರು ಯಾಕೆ? ಸಂಬಂಧಗಳು ಹೆಸರು ಕೆಡಿಸೋದು. ಮನುಷ್ಯನ ನೈತಿಕತೆ ಪ್ರಶ್ನಿಸೋಕೆ ಸಂಬಂಧನ ಮೀರಿದ್ದು ಯಾವುದೂ ಇಲ್ಲ. ಜನ ಸುಳ್ಳನ್ನು ನಂಬೋಷ್ಟು ಸುಲಭವಾಗಿ ನಿಜಾನ ನಂಬಲ್ಲ. ಮುಕ್ಕಾಲ್ವಾಸಿ ಮನುಷ್ಯರು ಹೊಲಸಲ್ಲೇ ಬದುಕಿರ್ತಾರೆ. ಸಂಭಾವಿತರ ಬಗ್ಗೆ ಅವ್ರಿಗೆ ಈರ್ಷೆ ಇರುತ್ತೆ, ತಮಗೆ ಹಾಗೆ ಬದುಕಾಗಲಿಲ್ವಲ್ಲ ಅನ್ನೋ ಉರಿ ಇರುತ್ತೆ. ಅವ್ರ ಬಗ್ಗೆ ನಂಬುವಂಥ ಸುಳ್ಳನ್ನಾಡಿ ಅದನ್ನು ನಂಬಿ ನಾಲ್ಕಾರು ಜನಕ್ಕೆ ಹೇಳಿ ಅವರು ಅಷ್ಟು ಸಂಭಾವಿತರಲ್ಲ ಅನ್ನೋ ಭ್ರಮೆಯಲ್ಲಿ ಸುಖಾನ ಹುಡುಕ್ತಾರೆ. ಈಗ ನಾನೇನು ಮಾಡಲಿ? ನಮ್ಮ ಮನೇಲಿರು. ಮುಂದೆ ಯಾಕೆ ಏನು ವಿಚಾರಿಸ್ತೀನಿ. ಮೂಲ ಹುಡುಕಿದ್ರೆ ಉತ್ತರ ಸುಲಭ. ಭಯ ಆಗ್ತಿದೆ ಆಂಟಿ. ಅಪ್ಪ ಎಲ್ಲಿ ಗೊತ್ತಿಲ್ಲ, ಅಣ್ಣ ಔಮ್ಲೋಕದಲ್ಲಿ, ಅಮ್ಮ ಅಜ್ಜಿ ವೈರಾಗ್ಯ ಅಂಟಿಸ್ಕೊಂಡಿದ್ದಾರೆ. ಮುಕ್ತಿ ಮಾರ್ಗ ಮುಖ್ಯವಾಗಿದೆ. ಬದುಕಿನ್ನೂ ಬಣ್ಣವಾಗಿ ಕಾಣ್ತಿದೆ. ಒಂಟಿಯಾಗಿ ಕೂತು ಶೂನ್ಯದಲ್ಲಿ ದಿಟ್ಟಿಸಿದಾಗ ಸಣ್ಣ ಸಣ್ಣ ಕನಸುಗಳು ಬಿಚ್ಚಿಕೊಳ್ತಿವೆ. ನಾನು ಓದಬೇಕು, ಕೆಲಸದಲ್ಲಿ ಜನ ಗುರುತಿಸೋ ಮಟ್ಟಕ್ಕೆ ಬೆಳಿಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು. ಅಂಥದ್ದೇನು ಆಗಲ್ಲ, ಸುಮ್ಮನೆ ಇರೋ. ಕಾಲೇಜ್ ಗೋಡೆಗಳ ಮೇಲೆ ಬರೆದ್ರೆ, ಹಾಸ್ಟೆಲಲ್ಲಿ ರಾತ್ರಿ ಒಬ್ಳೆ ಕೂಗು ಹಾಕಿದ್ರೆ, ರಸ್ತೆಯಲ್ಲಿ ಹೋಗ್ತಿರ್ತೀನಿ ಕೇಕೆ ಕಿವಿಗೆ ಬಿದ್ದರೆ. ವಿಚಾರಿಸ್ತೀನಿ ನಾನು. ಅಮ್ಮನ ಕರೀರಿ, ನನಗಾಗಲ್ಲ ಇಲ್ಲಿ. ಸಣ್ಣದಾಗಿ ಭಯ ಶುರುವಾಗಿದೆ. ಅಮ್ಮ ಅಂದಿದ್ದು ಸರಿ, ಒಂಟಿ ಬದುಕು ಕಷ್ಟ. ತಪ್ಪೋ ಸರಿನೋ, ಯೋಗ್ಯನೋ ಅಯೋಗ್ಯನೋ, ಜೊತೆ ಹುಡುಕೋಬೇಕು. ಕೆಟ್ಟದಾಗಿದ್ದರೂ ಸರಿ, ಸುಖವಿಲ್ಲದಿದ್ದರೂ ಸರಿ, ಸಮಾಜ ಗುರುತಿಸುವಂಥ ಒಂದು ಸಂಬಂಧ ಬೇಕು. ಅದಕ್ಕೆ ಅಂದಿದ್ರು, ಮನುಷ್ಯನ ಮೂಲ ಪ್ರವೃತ್ತಿ ಕ್ರೌರ್ಯ, ಮಿಕ್ಕಿದ್ದೆಲ್ಲ ರೂಢಿಸ್ಕೊಂಡಿತ್ತು. ನಾನಿರಲ ನಿಮ್ಮನೇಲಿ, ಅಮ್ಮನ ಕರೀತೀರಾ? 10 ಲಕ್ಷನೇ ಸರಿ, ಯಾವಾಗ ಬರುತ್ತೆ? ಒಂದೆರಡು ದಿನ. ಅವನ ಹತ್ರ ಅವನು ಕಾಸಿಲ್ಲ. ಇನ್ಯಾರೋ ಗಿರಾಕಿ ಸಿಕ್ಕಿದ ಮೇಲೆ ಅದನ್ನು ವಿಲೇವಾರಿ ಮಾಡಿ ಕಾಸು ಬರುತ್ತೆ. ನಿನಗೆ ಬೇಡವಾ ಕಮಿಷನ್? ಮನ್
ಮಂಥನ ಮಂಥನ. ಎಲ್ಲ ಕೆಟ್ಟೋಗಿದಾರ ಬಾವ. ಈ ಮನುಷ್ಯ ನಮ್ಮಪ್ಪನ ಕಾಲದಲ್ಲಿ ಕೈ ಕಟ್ಕೊಂಡು ಬಂದು ನಿಲ್ಲೋನು, ಈಗ ಉಚ್ಚಾಯಿಸಿ ಮಾತಾಡ್ತಾನೆ. ಇದು ನ್ಯಾಯನಾ ಅಂತ ಕೇಳಿದೆ. ಅವ್ರು ಬದುಕಿದ ನ್ಯಾಯನಾ ಕೇಳ್ತಾನೆ. ನಮ್ಮದು ಸ್ವಂತ ಅನ್ನಕ್ಕೆ ದಾಖಲೆ ಇದೆ, ಅದು ಹೇಗೊಂದು ಬೇಲಿ ಹಾಕೋತಾನೆ? ಹಾಕೊಂಡಿದ್ದಾನೆ. ಏನ್ ಮಾಡ್ತೀಯ? ಊರಲ್ಲೇ ಇದ್ದೆ ನೀನು, ಅದೇ ದಾರಿಲಿ ಓಡಾಡೋದು. ಏನಾಗ್ತಿದೆ ಏನಾಗ್ತಿಲ್ಲ ಅಂತ ನೋಡೋದು ಬೇಡ. ಹಾಗೆ ಯಾರೋ ಬೇಲಿ ಹಾಕೋತಿದ್ದಾರೆ ಅಂದ್ರೆ ಅದನ್ನು ಬಂದು ಹೇಳೋದಲ್ವಾ? ಅಲ್ಲೇ ನಿಮ್ದೊಂದು ಸೈಟ್ ಇದೆ ಅಂತ ಗೊತ್ತು. ಅದೇ ಅಂತ ನನಗೇನು ಗೊತ್ತು? ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒದ್ದಾಚೆ ಹಾಕ್ಸಿದ್ರೆ ಅವನಂತಾನೆ ಸದಾನಂದು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ, ಅವ್ರದೇ ಕೇಸ್ ನಡೀತಾ ಇದೆ. ಅದು ಅಲ್ಲದೆ ಈ ಆಸ್ತಿ ಇರೋ ವಿಚಾರ ಗೊತ್ತಾದರೆ ಅದು ಮಾರೋ ಪ್ರಶ್ನೆನೇ ಇಲ್ಲ, ಇದು ಹೋಗುತ್ತೆ ಅಂತ. ಲಾಯರಿಗೆ ಕೇಳಿದ್ದೀನಿ, ದಾಖಲೆಗಳಿವೆ, ಕೋರ್ಟಿಂದ ಇಂಜಂಕ್ಷನ್ ತರ್ಬೋದು ಅಂತ ಹೇಳಿದ್ದಾರೆ. ತರ್ಬೋದು ಯಾವಾಗ? ಆಸ್ತಿ ನಿಮ್ಮ ಪೊಸೆಷನ್ನು ಅಂದರೆ ನಿಮ್ಮ ಸುಬರ್ದಿನಲ್ಲಿದ್ದು ಬೇರೆ ಯಾರೋ ಬಂದು ತೊಂದರೆ ಕೊಡ್ತಿದ್ದಾರೆ ಎಂದಾಗ, ಆಸ್ತಿ ಈಗ ಅವನ ಸುಬರ್ದಿನಲ್ಲಿದೆ. ಬಂದು ಬೇಲಿ ಹಾಕೊಂಡ್ರೆ ಅವನದು ಅಂತ ಆಗ್ಬಿಡುತ್ತ? ಆಗೋಗಲ್ಲ. ಆಸ್ತಿ ಅವನದಲ್ಲ ನಮ್ಮದು ಅಂತ ನ್ಯಾಯಾಲಯ ಹೇಳಬೇಕು, ಅದಕ್ಕೆ ಸಮಯ ಬೇಕಾಗುತ್ತೆ. ನೀನು ಹೇಳು, ಅಲ್ಲಿ ಅವನು, ಅಲ್ಲಿ ಜನಗಳ ಪರಿಚಯವಿದೆ, ಏನು ಮಾಡ್ಬೋದು? ಅವನ ಪೊಸಿಷನಲ್ಲಿದೆ, ಇಂಜಂಕ್ಷನ್ ಪ್ರಶ್ನೆ ಬರಲ್ಲ. ಪೊಲೀಸು ಅವ್ರ ತಲೆ ಹಾಕಲ್ಲ, ಅವನು ಲೋಕಲ್ಲು, ನೀವು ಹೊರಗಿನವರು. ಪೇಪರ್ನಲ್ಲಿ ಬಂದಿದೆ, ನೋಡಿದ್ದಾರೆ. ಕಾಸು ಕೀಳೋ ಅವಕಾಶ ನೋಡ್ತಾರೆ ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ಅಲ್ಲಿಗೆ ನೀವು ನ್ಯಾಯಾಲಯಕ್ಕೆ ಕೇಸ್ ಹಾಕಬೇಕು, ಅದು ನಿಮ್ಮ ಆಸ್ತಿ ಯಾರೋ ಬಂದು ಕೂತಿದ್ದಾರೆ ಅಂತ. ಒಂದು, ಇವತ್ತಿಗೆ ಸೆಟ್ಲ್ ಆಗಲ್ಲ. ಎರಡನೇದು, ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಏನಿದೆ ಅದ್ರ ಪ್ರಕಾರ ಕೋರ್ಟ್ ಫೀಸ್ ಕಟ್ಟಬೇಕು. ಇದು ನ್ಯಾಯ ಅಲ್ಲ, ಕಾನೂನು ಇರೋದೇ ಹಾಗೇನೆ. ಅದ್ಯಾರೋ ಬಂದು ನಮ್ಮ ಆಸ್ತಿಗೆ ಬೇಲಿ ಹಾಕೊಂಡ್ರೆ ಅವನನ್ನ ಓಡಿಸಿ ನಮ್ದನ್ನ ನಾವು ದಕ್ಕಿಸ್ಕೊಳ್ಳೋದು ಇಷ್ಟು ಕಷ್ಟನಾ? ದುಡಿಯೋದು ಸುಲಭ, ಇಟ್ಕೊಳೋದು ಕಷ್ಟ. ಈಗೇನು ಮಾಡ್ಬೋದು? ನಾನು ನಿಮ್ಮ ಲಾಯರ್ ಜೊತೆ ಮಾತಾಡಿದ್ದೀನಿ. ಅವ್ರಂತಾರೆ ಅವನಿಗೆ ಮಾರ್ಬಿಡಿ ಇದನ್ನ ಅಂತ. ಅದು ನಂದೇ ಸಜೆಷನ್ನು. ಈಗ ನಿಮಗೆ ದುಡ್ಡು ಬೇಕು ಮನೆ ಖರ್ಚಿಗೆ, ಇಲಾಖೆನಲ್ಲಿ ಫೈಲ್ ಮೂವ್ ಆಗೋದಕ್ಕೆ. ಆಸ್ತಿನ ಇಟ್ಕೊಳ್ಳೋದಾದರೆ ಅದು ಬೇರೆ ಮಾತು, ಮಾರೋದು ಅಂತ ಡಿಸೈಡ್ ಆದಮೇಲೆ ಯಾರಿಗೆ ಮಾರಿದ್ರೇನು? ಒಟ್ಟಿನಲ್ಲಿ ನಮ್ಮ ಕಾಸು ನಮಗೆ ಬಂದ್ರಾಯ್ತು. ಸರಿಯೇ, 10 ಲಕ್ಷಕ್ಕೆ ಸೆಟ್ಲ್ ಮಾಡಿಬಿಡ್ತೀನಿ. 20-30 ಲಕ್ಷದ ಆಸ್ತಿ ಅದು ಮುಚ್ಚಿಟ್ಟಿದ್ದಲ್ವಾ, ಮರಿಯಾಗಿ ಮಾರ್ತಾ ಇರೋದು. ಮಾರ್ಕೆಟ್ ರೇಟ್ ಎಲ್ಲಿಂದ ಬರುತ್ತೆ? 10 ಲಕ್ಷನೇ. ಸರಿ, ಯಾವಾಗ ಬರುತ್ತೆ? ಒಂದೆರಡು ದಿನ. ಅವನ ಹತ್ರನೂ ಕಾಸಿಲ್ಲ, ಇನ್ಯಾರೋ ಗಿರಾಕಿ ಸಿಕ್ಕಿದ್ಮೇಲೆ ಅದನ್ನು ವಿಲೇವಾರಿ ಮಾಡಿ ಕಾಸು ಬರುತ್ತೆ. ನಿನಗೆ ಬೇಡವಾ ಕಮಿಷನ್ನು? ನಿಮ್ಮ ಅಣ್ಣನಿಗೆ ನಿನ್ನನ್ನು ಕಂಡ್ರೆ ಬಹಳ ಪ್ರೀತಿ, ಕಮಿಷನ್ ಬೇಡ, ಹಾಗೆ ಮುಗಿಸ್ಕೊಡ್ತಾನೆ ವ್ಯವಹಾರ. ಊರಲ್ಲೆಲ್ಲ ಗೊತ್ತಿದೆ ನಮ್ಮನೆ ಜಪ್ತಿ ಆಗಿದೆ, ಆಸ್ತಿ ಪಾಸ್ತಿ ಎಲ್ಲ ಸೀಸ್ ಆಗಿದೆ, ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿದ್ದಾರೆ ಅಂತ. ಈ ಮನುಷ್ಯ ಈಗ ಬೇಲಿ ಹಾಕೊಂಡಿರೋದು ಇವನಿಗೂ ಗೊತ್ತಿರುತ್ತೆ. 2 ತಿಂಗಳ ಹಿಂದೆ ಈ ಸೈಟ್ ರಿಜಿಸ್ಟರ್ ಆಗಿರೋದು. ನೀನೇ ಬಂದು ವಿಟ್ನೆಸ್ ಆಗಿ ಸೈನ್ ಹಾಕಿದೀಯಾ? ಆಗಿ ಬೇಲಿ ಇರಲಿಲ್ಲ. ಇದರ ಡಾಕ್ಯುಮೆಂಟ್ಸು ಪೊಲೀಸ್ನವ್ರು ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಿದ್ದಿದ್ರೆ ಯಾರಿಗಾದರೂ ಧೈರ್ಯ ಬರ್ತಿತ್ತ ಬೇಲಿ ಹಾಕ್ಕೊಳ್ಳೋಕೆ? ಯಾರವನಿಗೆ ಹೇಳಿದ್ದು ಇದ್ರ ಡಾಕ್ಯುಮೆಂಟ್ಸು ಪೊಲೀಸ್ ಹತ್ರ ಇಲ್ಲ ಅಂತ? ನೀನ ಇಲ್ಲ. ಈ ಸೈಟ್ ವಿಷಯ ಗೊತ್ತಿದ್ದಿದ್ದು ನನಗೆ, ನಿನಗೆ, ಇಬ್ಬರಿಗೆ, ಬಿಟ್ರೆ ಲಾಯರ್ಗೆ. ಇದ್ರ ಡಾಕ್ಯುಮೆಂಟ್ ಸೀಸ್ ಆಗಿಲ್ಲ ಅಂತ ಗೊತ್ತಿದ್ದಿದ್ದು ನನಗೆ, ಲಾಯರ್ಗೆ, ಇಬ್ಬರಿಗೆ. ವಿಚಾರಣೆಗೆ ಅಂತ ಹೋಗಿ ಬಂದು ಮಾಡ್ತಾ ಇದೀಯ, ಮೂರನೇವನು, ಈಗ ನಿನಗೆ ಗೊತ್ತಾಗಿದೆ. ನೋಡು, ಜಪ್ತಿ ಅಂತೂ ಆಗಿದೆ, ಮಾನ ಅವಮಾನದ ಪ್ರಶ್ನೆ ಇಲ್ಲ. ನೀರಲ್ಲಿ ಮುಳುಗಿದ್ದಾಗಿದೆ, ಬಿಸಿಲೇನು ಚಳಿಯೇನು ಎರಡೂ ಒಂದೇ. ಹಣ ಖರ್ಚು ಮಾಡದೆ ಉಳ್ಕೊಳ್ಳೋಕ್ಕಾಗೋಲ್ಲ, ಕಾಸು ಬೇಕು ಅಂದರೆ ಇದರಿಂದನೇ ಹುಟ್ಟಿಸ್ಬೇಕು. ರೆಡ್ಡಿ ಪರಿಚಯ ಚೆನ್ನಾಗಿದೆ ನನಗೆ, ಮಾತಾಡ್ತೀನಿ. ದಾಖಲೆಗಳನ್ನು ತೋರಿಸಿ, ಇದ್ರ ಪರಿಸ್ಥಿತಿ ಹೀಗಿದೆ, ನೀನೇ ತಗೋ, ಕಾಸು ಬೇಕು ಕೊಡು ಅಂತ ಕೇಳ್ತೀನಿ. ಅವನು ತಾನೇ ಮಾರ್ಕೆಟ್ ರೇಟ್ ಎಲ್ಲಿಂದ ಕೊಡ್ತಾನೆ? ಬೇಡ, 2 ಲಕ್ಷ
12 ಲಕ್ಷ ನಾನೇ ಕೊಡಿಸ್ತೀನಿ. ಬೇಡ, ಅವನು 5 ಕೊಡಲಿ ಸಾಕು. ಯಾರೋ ತಿನ್ಕೊಂಡು ಹೋಗ್ತಾರೆ ಬಾಬಾ. ಹೋಗ್ಲಿ, ಗೊತ್ತಿರೋರು ಮೋಸ ಅನುಭವಿಸೋದಕ್ಕಿಂತ ಅಪರಿಚಿತರದ್ದು ವಾಸಿ. ರೆಡ್ಡಿಗೆ 20,000 ಖರ್ಚಾಗಲ್ಲ ಬಾಬಾ, ಅವನು ಜನಗಳು ಕಳಿಸ್ತಾನೆ, ಅವನಿಗೆ ಪೊಲೀಸ್ ಸಪೋರ್ಟ್ ಇದೆ. ಬೇಲಿ ಕಿತ್ತಿಸಿ ಪೊಸೆಷನ್ ತಗೊಳೋದು 10 ನಿಮಿಷದ ಕೆಲಸ. ಅನ್ಯಾಯವಾಗಿ ಒಳ್ಳೆ ಆಸ್ತಿ ಚೀಪಾಗಿ ಹೋಗುತ್ತೆ ಬಾಬಾ. ನಿನಗೇನು ಹೊಟ್ಟೆವ್ರಿ? ಯಾರೋ ಮೂರನೇ ಅವ್ರು ತಿಂತಾರೆ. ಈಗಲೂ ಮೂರನೇವರೇ ಬೇಲಿ ಹಾಕ್ಕೊಂಡಿರೋದು. ಎಷ್ಟು ಖರ್ಚಾಗಿದೆ ಬೇಲಿ ಹಾಕ್ಸೋಕೆ? 1,800,000. ಮೇಲೆ 1,500,000 ಕೊಡಿಸ್ತೀನಿ, ಕಳಿಸು ಆ ಮನುಷ್ಯನ. ಅರ್ಥವಾಗ್ಲಿಲ್ಲ. ನಿಮ್ಮ ಅಣ್ಣ ಮುಂದೆ ನಿಂತು ಬೇಲಿ ಹಾಕ್ಸಿರೋದು. ಹತ್ತು ಸಾವಿರ ಖರ್ಚಾಗಿದೆಯಂತೆ. 15,000 ಕೊಡ್ತೀನಿ ಅಂದೆ. ನೋಡು, ಆಸ್ತಿ ಹೋಗೋದೇ ಆದರೆ ಸರ್ಕಾರ ತಿನ್ನಲಿ, ರೆಡ್ಡಿ ತಿನ್ನಲಿ, ನಿನಗೆ ತಿನ್ನೋಗ್ಬಿಡೋದು. ಅಷ್ಟು ಕಾಲ ಅಪರಿಚಿತರು ಬೆಲೆ ತಗೊಂಡು ಸಹಾಯ ಮಾಡ್ತಾರೆ, ಸ್ವಂತದವರು ಇದೊಂದು ಅವಕಾಶ ಅಂತ ಎಷ್ಟಾಗುತ್ತೋ ಅಷ್ಟು ಕಿತ್ಕೋತಾರೆ. ನೋಡೋ, ನಾಳೆ ಬರ್ತೀನಿ, ಅಲ್ಲಿ ಬೇಲಿ ಇರಬಾರದು. ನಿಜನ? ಏನು ನಗೋದು? ಅಪ್ಪಂಗೆ ಅಧಿಕಾರ ಇತ್ತು, ಸರ್ಕಾರಕ್ಕೆ ಮೋಸ ಮಾಡಿ ದುಡಿದ್ರು. ಮಾವಂಗೆ ಅಧಿಕಾರ ಹುದ್ದೆ ಇಲ್ಲ, ಅಪ್ಪಂಗೆ ಮೋಸ ಮಾಡಿ ದುಡಿತಿದ್ದಾರೆ. ನೀನು ಇದ್ರಲ್ಲಿ ನ್ಯಾಯ ಅನ್ಯಾಯ ಹುಡುಕ್ತಾ ಇದೆಯಾ? ನನಗೆ ಕಲಿಯೋದೇನು ಕಲಿಬಾರದೇನು ಅದು ಜಿಜ್ಞಾಸೆ. ಪುಸ್ತಕದಲ್ಲಿದೆ ಓದ್ ತಿಳ್ಕೋ ಸರಿ ಏನು ತಪ್ಪೇನು ಅಂದ್ರಿ, ಅದು ಬೇಡ ನೋಡಿ ತಿಳ್ಕೊತೀನಿ ಅಂದರೆ? ನಮಗೆ ಯೋಗ್ಯತೆ ಇಲ್ಲ, ನೀನು ನೋಡಿ ಕಲಿಯೋ ಹಾಗೆ ನಮಗೆ ಬದುಕೋ ಯೋಗ್ಯತೆ ಇಲ್ಲ ಅಂತೀರ? ಹೊಟ್ಟೆ ಪಾಡು ಅಷ್ಟು ಕಷ್ಟನ? ಭಾವಗಳ ನೋವು ನರಿವುಗಳ ರಿಂಗಣ ಚಿರಂತನಾ.